ನಮಸ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ನೇಗಿಲಯೋಗಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ನಾವಿಂದು ಜಾನುವಾರುಗಳಲ್ಲಿ ಕಂಡುಬರುವಂತಹ ಹೆಗಲಬಾವಿಗೆ ಯಾವ ರೀತಿ ಮನೆ ಮದ್ದನ್ನು ಮಾಡಿಕೊಳ್ಬಹುದು ಹಾಗೆ ಈ ಹೆಗಲಬಾವು ಬರೋದಕ್ಕೆ ಕಾರಣ ಏನು ಅದು ಬಾರದಂತೆ ಯಾವ ರೀತಿ ನಾವು ಕ್ರಮಗಳನ್ನು ಅನುಸರಿಸಬೇಕು ಎಂಬೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಅದಕ್ಕೆ ಮುಂಚಿತವಾಗಿ ನಿಮಗೆಲ್ಲರಿಗೂ ಗೊತ್ತು ನೀವೇನಾದರೂ ನಮ್ಮ ಯೋಗಿ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪದೆ ಕೆಳಗಡೆ ಕಾಣ್ತಾ ಇರುವಂತಹ ರೆಡ್ ಕಲರ್ ಬಟನ್ ಅನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದಾಗಿ ನಾವು ಮಾಡುವಂತಹ ಮುಂದಿನ ವಿಷಯ ನಿಮಗೆ ನೇರವಾಗಿ ಬಂದು ತಲುಪತ್ತೆ ಇದಕ್ಕೆ ಯಾವುದೇ ರೀತಿಯ ಹಣ ನಿಮ್ಮಿಂದ ಕಟ್ ಆಗೋದಿಲ್ಲ ಉಳುಮೆ ರಾಸಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಬಂದಿದೆ ಕಾರಣ ಯಾಂತ್ರೀಕೃತ ಬೇಸಾಯ ಆಗ್ತಾ ಇರೋದು ಆದರೂ ಸಹ ಕೆಲವು ವಿಶೇಷ ಕೆಲಸಗಳಿಗೆ ಜಾನುವಾರುಗಳ ಬಳಕೆ ಅನಿವಾರ್ಯವಾಗಿದೆ ಹಾಗೂ ಇವುಗಳ ಬಳಕೆ ಮಾಡೋದರಿಂದ ಹಣದ ಖರ್ಚು ಸಹ ಕಡಿಮೆ ಹೈನು ರಾಸುಗಳು ರೈತನ ಪಾಲಿಗೆ ವರದಾನವಾಗಿದ್ದು ಅವರ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಹೋಗಿರುವ ರಾಸುಗಳು ಭೂಮಿಯನ್ನು ಉಳುವಾಗ ಭಾರವಾದ ವಸ್ತುಗಳನ್ನು ಅಥವಾ ಬೆಳೆಗಳನ್ನು ಗಾಡಿ ಮೂಲಕ ಹೊತ್ತು ನಡೆವಾಗ ಆಗುವ ಕೆಲವೊಂದು ಸಮಸ್ಯೆಯಿಂದಾಗಿ ಹೆಗಲಬಾವಿನ ಸಮಸ್ಯೆಗೆ ತುತ್ತಾಗುತ್ತವೆ ಇದನ್ನು ಆಡುಭಾಷೆಯಲ್ಲಿ ಅಂದರೆ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ಹೇಳೋದಾದರೆ ಹೆಗಲಬೇನೆ ಹೆಗಲಬಾವು ಬಟ್ಟ ಹೆಗಲು ಹೆಗಲೂತ ಹೀಗೆ ನಾನಾ ಹೆಸರುಗಳಿಂದ ಕರೆಯುತ್ತಾರೆ ಉಳುಮೆ ರಾಸುಗಳನ್ನು ಉಳ್ಳ ರೈತನಿಗೆ ಇದರ ಪರಿಚಯವಂತೂ ಇದ್ದೇ ಇರುತ್ತದೆ ಹೆಗಲಬಾವಿಗೆ ತುತ್ತಾದಂತಹ ರಾಸುಗಳ ಹೆಗಲು ಊದುಕೊಂಡು ಇರೋದ್ರಿಂದ ಜೊತೆಗೆ ನೋವಿನಿಂದಲೂ ಸಹ ಕೂಡಿರುತ್ತೆ ಕೆಲವೊಮ್ಮೆ ಇದರ ಸಮಸ್ಯೆ ಜಾಸ್ತಿಯಾದಂತೆ ಗಾಯಗಳು ಆಗಿ ಅವುಗಳು ತೀವ್ರ ವೇದನೆಯನ್ನ ಅನುಭವಿಸುತ್ತವೆ ಇಂಥ ಹೆಗಲ ಬಾವಿಗೆ ಮುಖ್ಯ ಕಾರಣಗಳ ಬಗ್ಗೆ ಹೇಳೋದಾದರೆ ಉಳುಮೆಗೆ ಅಥವಾ ಗಾಡಿಯ ನೊಗವನ್ನು ಹೊರಲು ಬಳಸುವ ಎರಡು ಎತ್ತುಗಳು ಅಂದರೆ ಆ ಜೋಡಿ ಎತ್ತುಗಳ ಎತ್ತರ ಒಂದೇ ಸಮನಾಗಿ ಇರದೆ ಒಂದು ಸ್ವಲ್ಪ ಕುಳ್ಳಿದ್ದಾಗ ಒಂದು ರಾಸು ಅಂದರೆ ಒಂದು ಎತ್ತಿನ ಮೇಲೆ ಭಾರ ಜಾಸ್ತಿ ಬೀಳೋದ್ರಿಂದ ಈ ಸಮಸ್ಯೆ ಕಂಡುಬರುತ್ತೆ ಅಷ್ಟೇ ಮಾತ್ರವಲ್ಲ ತೋಟದ ಮರಗಳ ನಡುವೆ ಉದಾಹರಣೆಗೆ ಹೇಳೋದಾದರೆ ಅಡಿಕೆ ತೋಟದ ನಡುವಿನ ಅಂತರ ಕಡಿಮೆ ಇದ್ದಾಗ ಎತ್ತುಗಳನ್ನು ಅಲ್ಲಿ ಯಾವುದಾದರೂ ಕೆಲಸಗಳಿಗೆ ಬಳಸಿ ಉಳುಮೆ ಮಾಡುವಾಗ ನೊಗ ತಿರುಗುವಾಗ ಒತ್ತಡ ಜಾಸ್ತಿ ಬಿದ್ದು ಹೆಗಲು ಉಜ್ಜೋದ್ರಿಂದ ಹೆಗಲ ಬಾವು ಉಂಟಾಗುತ್ತೆ ಹಾಗೂ ಇನ್ನು ಕೆಲವೊಮ್ಮೆ ಎತ್ತುಗಳಿಗೆ ವಿಶ್ರಾಂತಿಯನ್ನ ಸಹ ಕೊಡದೆ ಎಡಬಿಡದೆ ದುಡಿಮೆಗೆ ಬಳಸಿಕೊಂಡಾಗಲೂ ಸಹ ಹೆಗಲ ಬಾವು ತಲೆದೋರುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಈ ಬಾವಿಗೆ ಎತ್ತುಗಳನ್ನು ಬಳಸುವವರ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಅಂತ ಹೇಳಬಹುದಾಗಿದೆ ಉಳುಮೆಗೆ ಹಾಗೂ ಹೊರಲು ಬಳಸುವ ಎತ್ತುಗಳಿಗೆ ತೊಂದರೆ ಆಗದಂತೆ ಬಳಸಿಕೊಂಡರೆ ಈ ಸಮಸ್ಯೆ ಬಾರದಂತೆ ಸಾಕಷ್ಟು ನಿವಾರಿಸಿಕೊಳ್ಬಹುದು ಬಹುಶಃ ಇದನ್ನೇ ಮನಗೊಂಡ ಹಿರೀಕರು ಶಿವನ ವಾಹನವೆಂದು ಪರಿಗಣಿಸಿರುವ ಎತ್ತುಗಳನ್ನು ಸೋಮವಾರದೊಂದು ಉಳುಮೆಗಾಗಲಿ ಅಥವಾ ಹೊರಗಡೆ ಯಾವುದೇ ದುಡಿಮೆಯನ್ನ ಮಾಡಿಸದೆ ಸಂಪೂರ್ಣ ವಿಶ್ರಾಂತಿಯನ್ನ ನೀಡ್ತಾರೆ ಆ ದಿನ ಎತ್ತುಗಳಿಗೆ ಯಾವುದೇ ಕೆಲಸಕ್ಕೂ ಸಹ ಬಳಸೋದಿಲ್ಲ ಅದು ಒಂದು ರೀತಿಯಲ್ಲಿ ವಿಶ್ರಾಂತಿ ಜೊತೆಗೆ ಶಿವನ ಆರಾಧನೆ ಆದಂತೆ ಎತ್ತುಗಳಿಗೆ ಬಾವು ಬಂದಿದೆ ಎಂದು ಹೇಗೆ ಕಂಡುಹಿಡಿಯಬಹುದು ಅಂತ ಈಗ ನಾವು ತಿಳಿದುಕೊಳ್ಳೋಣ ಎತ್ತುಗಳ ಹೆಗಲು ನೀವು ಗಮನಿಸಿ ನೋಡಿದಾಗ ಮೊದಲಿಗಿಂತ ಹೆಚ್ಚು ಒಲ್ಟಾಗಿ ಕಾಣುತ್ತದೆ ಆ ನಂತರದಲ್ಲಿ ಇದ್ದಕ್ಕಿದ್ದಂತೆ ಊತ ಕಾಣಿಸಿಕೊಂಡು ಜಾನುವಾರುಗಳು ನರಳುತ್ತವೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಊತ ಕೆಲವೇ ಗಂಟೆಗಳ ಅವಧಿಯಲ್ಲಿ ಜಾಸ್ತಿಯಾಗಿ ರೈತನಿಗೆ ಗಾಬರಿಗೊಳ್ಳುವಂತೆ ಮಾಡುತ್ತದೆ ಹೆಗಲಬಾವು ಕಾಣಿಸಿಕೊಂಡ ನಂತರವೂ ಆ ಎತ್ತಿಗೆ ವಿಶ್ರಾಂತಿಯನ್ನ ಸಹ ನೀಡದೆ ದುಡಿಸಿಕೊಂಡಲ್ಲಿ ಹೆಗಲಿನಲ್ಲಿ ಗಾಯಗಳು ಆಗುತ್ತವೆ ಇದರಿಂದ ಅವು ನಿತ್ರಾಣವಾಗುತ್ತವೆ ಒಂದು ಬಾರಿ ಅದಕ್ಕೆ ಹೆಗಲಿನಲ್ಲಿ ಗಾಯ ಅಥವಾ ಕುಳಿ ಬಿತ್ತು ಅಂತ ಹೇಳಿದ್ರೆ ಜಾನುವಾರುಗಳ ಹೆಗಲ ಬಾವು ಅಂದ್ರೆ ಊತ ವಾಸಿ ಮಾಡೋದಕ್ಕೆ ಕಷ್ಟಕರವಾಗುತ್ತೆ ಆದ ಗಾಯದಿಂದಾಗಿ ರಕ್ತ ಕೀವು ಅಂದ್ರೆ ಪಸ್ ಬರೋದ್ರಿಂದ ಆ ಗಾಯದ ಮೇಲೆ ಹಿಪ್ಪೆ ಕುಳಿತುಕೊಳ್ಳುತ್ತೆ ಇದರಿಂದಾಗಿ ಹುಳುಗಳು ಸಹ ಬರುವಂತಾಗುತ್ತದೆ ಇಂತಹ ಹೆಗಲ ಬಾವಿಗೆ ಮನೆ ಸಹ ಇದೆ ಆದರೆ ಅದನ್ನು ತಿಳಿಯುವ ಮುನ್ನ ಬಾರದಂತೆ ಏನೆಲ್ಲ ಮಾಡಿಕೊಳ್ಳಬಹುದು ಎಂಬುದನ್ನು ಮೊದಲಿಗೆ ನೋಡೋಣ ರೈತರು ಪ್ರತಿದಿನ ಉಳುಮೆ ಎತ್ತುಗಳ ಹೆಗಲು ಮತ್ತು ಅವುಗಳನ್ನು ಗಮನಿಸ್ತಾ ಇರಬೇಕು ಎಡೆಬಿಡದೆ ದುಡಿಸಿಕೊಳ್ಳುವ ಪ್ರವೃತ್ತಿಯನ್ನ ಬಿಟ್ಟು ಅವುಗಳಿಗೆ ಸಾಕಷ್ಟು ವಿಶ್ರಾಂತಿಯನ್ನ ಸಹ ಕೊಡಬೇಕು ಎತ್ತುಗಳ ಜೋಡಿ ಒಂದೇ ಸಮನಾಗಿರುವಂತೆ ಒಂದೇ ಎತ್ತರದ ಎತ್ತುಗಳನ್ನು ಬಳಸಬೇಕು ತೋಟಗಳಲ್ಲಿ ಗದ್ದೆಗಳಲ್ಲಿ ಕಿರಿದಾದ ಜಾಗಗಳಲ್ಲಿ ಕೆಲಸ ಮಾಡಿಸುವಾಗ ಮುಂಜಾಗ್ರತೆ ಕ್ರಮವಹಿಸಿ ಅವುಗಳ ಹೆಗಲಿಗೆ ಜಾಸ್ತಿ ಒತ್ತಡವಾಗದಂತೆ ನೋಡಿಕೊಳ್ಬೇಕು ಹಾಗೇನಾದರೂ ಹೆಗಲಬಾವಿನ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ಅವುಗಳಿಗೆ ಸಾಕಷ್ಟು ವಿಶ್ರಾಂತಿಯನ್ನ ಕೊಡಬೇಕು ಬಾವು ಅಥವಾ ಹೆಗಲ ಮೇಲೆ ಆದ ಗಾಯ ವಾಸಿಯಾಗೋವರೆಗೂ ಅವುಗಳನ್ನು ಯಾವುದೇ ಕಾರಣಕ್ಕೂ ದುಡಿಮೆಗೆ ಬಳಸಿಕೊಳ್ಳಲೇಬಾರದು ಈ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಹೆಗಲಬಾವುಗಳು ಆಗದಂತೆ ನೋಡಿಕೊಳ್ಳಬಹುದಾಗಿದೆ ಇವಿಷ್ಟು ನಾವು ಕೈಗೊಳ್ಳಬೇಕಾದ ಕ್ರಮಗಳಾದರೆ ಈಗ ಹೆಗಲಬಾವು ಬಂದಂತಹ ಜಾನುವಾರುಗಳಿಗೆ ಯಾವ ರೀತಿ ಮನೆಯಲ್ಲೇ ತಯಾರಿಸಿದ ಔಷಧಗಳನ್ನು ಬಳಸಿಕೊಳ್ಳಬಹುದು ಎಂಬುದನ್ನು ನೋಡೋಣ ಬನ್ನಿ ಸಾಮಾನ್ಯವಾಗಿ ಪ್ರತಿ ಕೃಷಿಕನ ಮನೆಯಲ್ಲಿ ತುಪ್ಪಕ್ಕೆ ಅಭಾವ ಇರೋದೇ ಇಲ್ಲ ಒಂದು ನೂರು ಗ್ರಾಂ ಹಸಿವಿನ ತುಪ್ಪವನ್ನು ತಗೊಳ್ಳಿ ಆ ಹಸುವಿನ ತುಪ್ಪಕ್ಕೆ ಒಂದು ಚಮಚೆ ಅರಿಶಿನದ ಪುಡಿಯನ್ನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಮಿಶ್ರಣ ಮಾಡಿಕೊಂಡು ಅದನ್ನ ನೋವು ಬಂದಿರುವಂತಹ ಹೆಗಲ ಮೇಲೆ ಲೇಪಿಸಬೇಕು ಈ ರೀತಿ ದಿನದಲ್ಲಿ ಎರಡು ಬಾರಿ ವಾಸಿಯಾಗುವವರೆಗೂ ಲೇಪಿಸ್ತಾ ಹೋಗಬೇಕು ಮತ್ತೊಂದು ಉಪಾಯದ ಬಗ್ಗೆ ಹೇಳೋದಾದ್ರೆ ಒಂದು ಪಟ್ಟೆ ಲೋಳೆ ರಸವನ್ನ ತಗೊಳ್ಳಿ ಅಂತ ಹೇಳಿದ್ರೆ ಆಲೋವೆರಾ ಅಂತ ಈ ಲೋಳೆ ರಸಕ್ಕೆ ಕರಿತೇವೆ ಈ ಆಲೋವೆರಾದ ಒಳಗಿನ ರಸವನ್ನ ತೆಗೆದಿಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಗ್ರಾಂನಷ್ಟು ಸುಣ್ಣವನ್ನ ಬೆರೆಸಿ ಕಲ್ಲಿನ ಮೇಲೆ ಚೆನ್ನಾಗಿ ಅರ್ದಕೊಂಡು ಆ ಮಿಶ್ರಣವನ್ನ ತಯಾರು ಮಾಡಿಕೊಳ್ಳಿ ತಯಾರು ಮಾಡಿಕೊಂಡಂತಹ ಇಂತಹ ಮಿಶ್ರಣವನ್ನ ದಿನಕ್ಕೆ ಎರಡು ಬಾರಿಯಂತೆ ಹೆಗಲ ಮೇಲೆ ಲೇಪಿಸ್ತಾ ಬನ್ನಿ ಎತ್ತಿಗೆ ಗಾಯವಿಲ್ಲದೆ ಹೆಗಲು ಬರೀ ಕೇವಲ ಊದ್ಕೊಂಡಿದೆ ಅನ್ನುವ ಪಕ್ಷದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಔಷಧವಾಗಿದೆ ಹೆಗಲಬಾವು ವಾಸಿ ಆಗೋ ತನಕನೂ ಸಹ ಪ್ರತಿದಿನ ಹೊಸದಾದ ಲೇಪನವನ್ನ ತಯಾರಿಸಿ ಆ ಮಿಶ್ರಣವನ್ನು ಹೆಗಲಿಗೆ ಹಚ್ಚುತ್ತಾ ಬರಬೇಕು ದಿನಕ್ಕೆ ಎರಡು ಬಾರಿ ಹಚ್ಚಬೇಕು ಇನ್ನೊಂದು ಮೂರನೇ ಮನೆಯೋಷಧದ ಬಗ್ಗೆ ಹೇಳೋದಾದ್ರೆ ದೇವದಾರು ಗಿಡ ಈ ದೇವದಾರು ಗಿಡದ ಎಲೆಗಳನ್ನು ಸ್ವಲ್ಪ ತಗೊಂಡು ಅವುಗಳನ್ನು ನೀರಿನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿದ ನಂತರ ಚೆನ್ನಾಗಿ ಕುಟ್ಟಿ ತಯಾರು ಮಾಡಿಕೊಳ್ಳಿ ತಯಾರು ಮಾಡಿಕೊಂಡಂತಹ ಈ ಲೇಪನವನ್ನು ಸಹ ದಿನದಲ್ಲಿ ಎರಡು ಬಾರಿ ಹೆಗಲ ಬಾವಿಗೆ ಹಚ್ಚುವುದರಿಂದಲೂ ಸಹ ಹೆಗಲಬಾವು ನಿವಾರಣೆ ಆಗುತ್ತದೆ ಇದಕ್ಕೂ ಮೀರಿ ತೀರ ಸರಳವಾದ ಉಪಾಯದ ಬಗ್ಗೆ ಹೇಳೋದಾದರೆ ಸ್ವಲ್ಪ ಉಗುರು ಬೆಚ್ಚಿಗಿನ ನೀರಿನಲ್ಲಿ ಒಂದು ಹಿಡಿ ಸಾಸುವೆಯ ಕಾಳನ್ನು ತಗೊಂಡು ಚೆನ್ನಾಗಿ ನುಣ್ಣಗೆ ಅರೆದು ಪೇಸ್ಟ್ ಮಾಡಿಕೊಳ್ಳಿ ಈ ಪೇಸ್ಟ್ ಅನ್ನ ಜಾನುವಾರುಗಳ ಹೆಗಲ ಮೇಲೆ ಲೇಪನವನ್ನ ಹಚ್ಚೋದ್ರಿಂದನೂ ಸಹ ಹೆಗಲಬಾವು ವಾಸಿಯಾಗತ್ತೆ ನಾವು ಹೇಳಿದಂತಹ ಈ ಮನೆಯ ಔಷಧದಲ್ಲಿ ನಿಮಗೆ ಯಾವುದು ಬಹಳ ಬೇಗ ಸಿಗುತ್ತದೋ ಅವುಗಳನ್ನು ಬಳಸಿ ಹೆಗಲಬಾವಿನ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಈಗ ತಿಳಿಸಿದಂತಹ ವಿಷಯ ನಿಮಗೆ ಉಪಯೋಗವಾಗಿದೆ ಅಂತ ನಾನು ಭಾವಿಸ್ತೇನೆ ನಾನು ಮತ್ತೊಂದು ಹೊಸ ವಿಷಯವನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಸದಾ ನಿಮ್ಮ ಜೊತೆಗಾರ ಈ ನೀಗಿಲ ಯೋಗಿ